ಏಪ್ರಿಲ್ 27ನೇ ತಾರೀಕು ರಾಮನಗರ ನಗರಸಭಾ ಚುನಾವಣೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಬಿರುಸಿನ ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಚಾರ ಮಾಡುವ ಮೂಲಕ ಜನರಿಗೆ ಕರೋನಾದ ಬಗ್ಗೆ ಜಾಗೃತಿ ಮೂಡಿಸಿದರು. ಪ್ರೇಮ ಸರ್, 27ನೇ ವಾರ್ಡ್ ಸರ್. ಎಲ್ಲ ನೀರಿಂದು ಮೋರಿದು ಚರಂಡಿ ರೋಡ್ಗಳು ಮಾಡಿಲ್ಲ, ಹಿಂದೆ ಇರೋರು ಯಾರೂ ಮಾಡಿಲ್ಲ. ನೀವು ಮಾಡಿಕೊಡಿ, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳೋರು ಸರ್. ಕಸಿನ ಗಾಡಿ ಬರಲಿಲ್ವಂತೆ, ನೀರಿನ ಸಮಸ್ಯೆ, ಮೋರಿದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ, ರೋಡ್ ಮಾಡಿಕೊಡಿ, ಖಾತೆ ಈ ಖಾತೆ ಒಬ್ರಿಗೂ ಆಗಿಲ್ವಂತೆ, ಮಾಡಿಕೊಡಿ ಅಂತ ಕೇಳ್ಕೊಡೋರು ಸರ್. ಗೆಲ್ತೀರಿ ಅಂತ ವಿಶ್ವಾಸ ಇದೆ ಸರ್, 100ಕ್ಕೆ 100 ಸತ್ಯ ಸರ್, ಗೆಲ್ತೀನಿ. ಜನರೆಲ್ಲ ಮತ ಕೊಟ್ಟು ಗೆಲ್ಸಿದ್ರೆ ಗ್ಯಾರಂಟಿ ಗೆದ್ದೇ ಗೆಲ್ತೀನಿ ಸರ್. ನಾನು ಜನರು ನಮಗೆ ನಮ್ಮ ಬೆಂಬಲ ಬೆಂಬಲ ಆಗೋರು ಎಲ್ಲ ಕುಂಕುಮ ಕೊಟ್ಟು ನೀವೇ ಗೆಲ್ತೀರಿ ಅಂತ ಹೇಳೋರು ಸರ್. ಎಲ್ಲ ಮಾಡಿಕೊಡ್ತೀವಿ ಸರ್, ಎಲ್ಲರಿಗೂ ಈ ಖಾತೆ ಸಮಸ್ಯೆ ಇರೋದೆಲ್ಲ ಮಾಡಿಕೊಡ್ತೀವಿ, ರೋಡಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ, ಅನುದಾನ ಬಿಡಿಸಿ ಎಲ್ಲ ಮಾಡಿಕೊಡ್ತೀವಿ ಸರ್. ಮೋರಿ ಸಮಸ್ಯೆ ಮಾಡಿಕೊಡ್ತೀವಿ, ಬೀದಿ ದೀಪ ಎಲ್ಲ ಮಾಡಿಕೊಡ್ತೀವಿ ಸರ್. ಎಲ್ಲರೂ ನಮಗೆ ಮತ ಕೊಟ್ಟು ಗೆಲ್ಲಿಸಿ ಅಭಿವೃದ್ಧಿ ಏನು ಕೆಲಸ ಇದ್ದದು 27ನೇ ವಾರ್ಡಲ್ಲಿ ಎಲ್ಲ ಮಾಡಿಕೊಡ್ತೀವಿ ಸರ್. ಕ್ರಮ ಸಂಖ್ಯೆ 6, ಕಹಳೆ ಓದುವ ಮಾನವ, ಓಟ್ ಹಾಕಿ ಸರ್. ಎಲ್ಲರೂ ಓಟ್ ಹಾಕಿ ನಾನು ಗೆಲ್ಸ್ಕೊಟ್ರೆ ಎಲ್ಲ ಕೆಲಸ ಮಾಡಿಕೊಡ್ತೀವಿ. ನಮ್ಮ ವಾರ್ಡ್ ಜನತೆಗೆ ನಾನು ಕೇಳೋದು ಒಂದೇ ಪ್ರಶ್ನೆ, ಈ ಸತಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲರಿಗೂ ಮತ ಕೊಟ್ಟು ನೋಡಿದ್ದೀರಾ ಆಲ್ರೆಡಿ ಒಂದೊಂದು ಟೈಮ್? 25 ವರ್ಷದಿಂದನು ಯಾರು ಏನೂ ಅಭಿವೃದ್ಧಿ ಮಾಡಿಲ್ಲ. ಎಲ್ಲರಿಗೂ ಕುಡಿಯೋ ನೀರು ಸಮಸ್ಯೆಯಿಂದ ಹಿಡಿದು ಚರಂಡಿ ಸಮಸ್ಯೆ ಎಲ್ಲ ಹೋದ್ರೂ ಖಾತೆದು ಮೋಸ್ಟ್ ಆಫ್ ಆಲ್ ಖಾತೆದೇ ಪ್ರಾಬ್ಲಮ್ಮು. ಈ ವಾರ್ಡ್ 27ನೇ ವಾರ್ಡಲ್ಲಿ ಯಾವುದೇ ನೀವು ಹೋದ್ರೂ ಖಾತೆ ಸಮಸ್ಯೆ ಮುಂಚೆ ಬಂದು ನಿಂತ್ಕೋದೈತೆ. ಮತ್ತು ಈ ಲೈನಲ್ಲಿ ಏನು ಮನೆಗಳಿದೆಯೋ ಅವ್ರಿಗೆ 20 ಗಂಟೆ ಹಕ್ಕುಪತ್ರನೇ ಕೊಟ್ಟಿಲ್ಲ. ಅವತ್ತಿನಿಂದ ವಾಸಿಸ್ತಾ ಇರೋರು ನಾವು ಬಿಟ್ಟೋಗೋಕ್ಕಾಗಲ್ಲ ಅಣ್ಣ ಅಂತ ಹೇಳ್ತಾರೆ, ಅದೊಂದು ಹಕ್ಕುಪತ್ರ ಕೊಡಿಸ್ಕೊಡಿ ಅಣ್ಣ ನಮ್ಗೆ ಸಾಕು 20 ಗಂಟೆ ಅಂತ ಅದೊಂದು ಕೇಳ್ಕೊತಾ ಇದ್ದಾರೆ. ಆ ಸಮಸ್ಯೆನ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ವಾರ್ಡ್ ನೀರೊಂದು, ಕರೆಂಟೊಂದು, ರಸ್ತೆದು ಎಲ್ಲ ಅನುದಾನನೂ ನಾನು ತಂದು ನಮ್ಮ ವಾರ್ಡ್ ಜನತೆನ ಅಭಿವೃದ್ಧಿ ಮಾಡಿ ಇದೊಂದು ಮಾದರಿ ವಾರ್ಡ್ ಆಯಿತು. ಈ ಥರದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ನಾವು ಗೆಲ್ಸಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ರೀತಿಲಿ ನನ್ನ ವಾರ್ಡ್ ಅಭಿವೃದ್ಧಿ ಮಾಡಿಕೊಡ್ತೀವಿ. ಅದಕ್ಕೋಸ್ಕರ ದಯವಿಟ್ಟು 27ನೇ ತಾರೀಕು ಒಬ್ಬರು ಮನೇಲಿಲ್ದೇ ದಯವಿಟ್ಟು ಪ್ರತಿಯೊಂದು ಮತನೂ ಇಂಪಾರ್ಟೆಂಟು. ನಿಮ್ಮ ಹಕ್ಕನ್ನು ಹಕ್ಕನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ, ಬಂದು ಎಲ್ಲರೂ ವೋಟ್ ಮಾಡಿ ಅಂತ ವಿನಂತಿ ಮಾಡ್ಕೊಂಡು ಕೇಳ್ಕೊತೀನಿ. ಇವಾಗ ಕೋವಿಡ್ 2 ತುಂಬ ಜಾಸ್ತಿ ಆಗ್ತಿದೆ ರಾಮನಗರದಲ್ಲೂ. ದಯವಿಟ್ಟು ಮಾಸ್ಕನ್ನ ಹಾಕ್ಕೊಂಡು ತುಂಬ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಯಾಕೆಂದರೆ ದಿನೇ ದಿನೇ ಕೊರೋನಾ ಜಾಸ್ತಿ ಆಗ್ತಿದೆ, ಡೆತ್ಸು ಜಾಸ್ತಿ ಆಗ್ತಿದೆ ರಾಮನಗರ, ಅದೊಂದು ಹೇಳೋಕ್ಕೆ ಬಯಸ್ತೀನಿ ನಾನು. ಮತ್ತು ಕ್ರಮ ಸಂಖ್ಯೆ 6, ದಯವಿಟ್ಟು ಪ್ರೇಮ ಅನ್ನೋರಿಗೆ ಕ್ರಮ ಸಂಖ್ಯೆ 6ಕ್ಕೆ ನೀವು ಮತ ಕೊಟ್ಟು ಜಯಶೀಲರಾಗಿ ಮಾಡಿ, ನಿಮ್ಗೇನು ಬೇಕೋ ನಮ್ಮ ಏರಿಯಾ ಅಭಿವೃದ್ಧಿಗೋಸ್ಕರ ನಾನು ದುಡಿಯೋಕ್ಕೆ ಪಣ ತೊಟ್ಟು ನಿಂತಿದ್ದೀವಿ 27ನೇ ವಾರ್ಡ್ಗೆ. ಬಾಬಣ್ಣ ನಂಬಿಕೆ ಇಟ್ಟವ್ರೆ, ಆ ನಂಬಿಕೆನ ಮಾಡ್ತೀನಿ ಕೆಲಸನ, ನನಗೆ ಮತ ಕೊಡಿ ಅಂತ ಕೇಳಿದ್ರು ನಾವು ಎಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಪ್ರೇಮ ಮೇಡಮ್ನವ್ರಿಗೆ, ಬಾಬಣ್ಣ ಹೆಂಡತಿ ಪ್ರೇಮ ಮೇಡಮ್ಮು, ಅವರು ನಾವು ಅಭಿವೃದ್ಧಿ ಮಾಡ್ತೀನಿ. ಬಾಬಣ್ಣ ಅಂದರೆ ತುಂಬ ಕೆಲಸಕಾರ, ಅಯ್ಯಪ್ಪ ಲಾರಿ ಬಾಬಣ್ಣ ಅಂದ್ಬಿಟ್ಟು ಅವರು ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಕಣಪ್ಪ ಅಂದ್ರೆ ನಾವು ಮಾಡ್ತಾ ಇದ್ದೀವಿ. ನಾವು ಜೆ ಡಿ ಎಸ್ನಲ್ಲಿದ್ದವರು, ಇವತ್ತು ನಾವು ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ಬಂಡಾಯ ಅಭ್ಯರ್ಥಿ ಮಾಡ್ಕೊಂಡಿದ್ದೀವಿ. ನಾವು ಜೆ ಡಿ ಎಸ್ ಬಿಟ್ಟೇನು ಹೋಗಿಲ್ಲ. ಏನಪ್ಪ ಅಂದರೆ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಕೋಪಕ್ಕೆ ನಾವು ನಿಂತ್ಕೊಂಡು ಮಾಡಬೇಕು ಅಂತ ನಾವು ಹೊರಟಿದ್ದು. ಪ್ರತಿಯೊಬ್ಬರೂ ಎಲ್ಲರೂ ಮತ ಚಲಾಯಿಸಿ ಓಟ ಯಾರ್ಗಾನ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಪಕ್ಷನೆಲ್ಲ ಅದು ಮನೆಯವ್ರು ಕೂತ್ಕೊಂಡು ಓಟಿಗೆ ಬರದೇ ಇರಬೇಡಿ ಅಂತ ನಾನು ಕೇಳ್ಕೊತೀನಿ. 6ನೇ ನಂಬರ್ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀವಿ ನಾವು ಪ್ರೇಮಾ ಮೇಡಮ್ಮು, 6ನೇ ನಂಬರು ಓಟ್ ಹಾಕಿ ಚಿಹ್ನೆಗೆ ಆಗ್ತಾ ಇದ್ದೀವಿ.